ನನ್ನ ಹೆಸರು ಸಿಂಚನಾ ಶಂಕರ್ ಜಾಮಗೌಡ ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದು ಇಂದು ನಾನು ಆರಿಸಿಕೊಂಡಿರುವ ವಿಷಯ ಹೆಚ್ಚಿನ ಭಯೋತ್ಪಾದನಾ ನಿವಾರಣೆಯಲ್ಲಿ ಭಾರತದ ಪ್ರಜೆಗಳ ಪಾತ್ರ ಸಾಮಾಜಿಕ ಮತ್ತು ರಾಜಕೀಯ ಸನ್ನಿವೇಶಗಳನ್ನು ಅಸ್ಥಿರಗೊಳಿಸಲು ಮತ್ತು ಮನುಷ್ಯರಲ್ಲಿ ಹಿಂಸೆ ಭಯ ಬೆದರಿಕೆಗಳನ್ನು ಹಾಕುವುದನ್ನು ಭಯೋತ್ಪಾದನೆ ಎನ್ನುವರು 2017ರ ಪ್ರಕಾರ ಪ್ರಪಂಚದಾದ್ಯಂತ 966 ಭಯೋತ್ಪಾದನೆಗಳು ನಡೆದಿವೆ ಅದರಲ್ಲಿ 455 ಜನ ಮೃತಪಟ್ಟಿದ್ದಾರೆ ಪ್ರಪಂಚದಾದ್ಯಂತ ಯಾವುದೇ ದೇಶದಲ್ಲಿ ಯುದ್ಧಗಳಾದರೂ ಸಹ ಮೊದಲು ಧ್ವನಿಯೆತ್ತುವುದು ನಮ್ಮ ದೇಶ ಭಾರತ ನಮ್ಮ ಭಾರತ ದೇಶದ ಪ್ರಜೆಗಳು ಭಯೋತ್ಪಾದನೆಯನ್ನು ವಿರೋಧಿಸುತ್ತಾರೆ ಏಕೆಂದರೆ ಇಲ್ಲಿಯ ಜನರು ಶಾಂತಿಯನ್ನು ಬಯಸುತ್ತಾರೆ ಭಯೋತ್ಪಾದನೆ ಮಾಡುವ ಜನರಿಗೆ ಯಾವುದೇ ರೀತಿಯಾದಂತಹ ಮಾನವೀಯ ಮೌಲ್ಯಗಳಿರುವುದಿಲ್ಲ ಮತ್ತು ಯಾವುದೇ ಸಿದ್ಧಾಂತವಾದಿಗಳು ತಮ್ಮ ಸಿದ್ಧಾಂತವನ್ನು ಒಪ್ಪದವರನ್ನು ಹಾಗೂ ವಿರೋಧಿಸುವವರನ್ನು ಹಿಂಸೆಯಿಂದ ವಿರೋಧವನ್ನು ಹತ್ತಿಕ್ಕಲು ಪ್ರಯತ್ನಿಸುತ್ತಾರೆ ಬಂಧನ ಬಲಾತ್ಕಾರ ಹೀಗೆ ಹಲವಾರು ಕ್ರಮಗಳನ್ನು ಅನುಸರಿಸಿ ಜನರನ್ನು ಭಯೋತ್ಪಾದನಾ ದಾಳಿಗೆ ತುತ್ತಾಗಲು ಕಾರಣರಾಗುತ್ತಾರೆ ಆಧುನಿಕ ಯುಗದಲ್ಲಿ ಭಯೋತ್ಪಾದನಾ ತಾಂಡವು ಪ್ರಪಂಚದಾದ್ಯಂತ ನಡುಕನ್ನ ಹುಟ್ಟಿಸುವಂತಹ ಸನ್ನಿವೇಶಗಳನ್ನು ನಾವು ನೀವೆಲ್ಲರೂ ನೋಡಬಹುದು ಈ ಭಯೋತ್ಪಾದನಾ ದಾಳಿಗೆ ಒಂದು ಉದಾಹರಣೆ ಏನೆಂದರೆ ನಮ್ಮ ದೇಶದಲ್ಲಿಯೇ ನಡೆದಂತಹ ಪುಲ್ವಾಮಾ ದಾಳಿ ಪುಲ್ವಾಮಾ ದಾಳಿಯು ಪ್ರಪಂಚದಾದ್ಯಂತ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಮತ್ತು ಕ್ರೂರ ದಾಳಿಯ ಭಯೋತ್ಪಾದನಾ ದಾಳಿಯಾಗಿದೆ ಈ ದಾಳಿಯಿಂದ ಎಷ್ಟೋ ಜನ ಸೈನಿಕರು ಮರಣವನ್ನು ಹೊಂದಿದ್ದಾರೆ ಈ ಒಂದು ಭಯೋತ್ಪಾದನಾ ದಾಳಿಯಿಂದ ಪ್ರಪಂಚವೇ ಮೌನಕ್ಕೆ ಶರಣಾಗುವಂತೆ ಮಾಡಿದೆ ಈ ಒಂದು ಭಯೋತ್ಪಾದನಾ ದಾಳಿಗಳನ್ನು ಅತಿ ಕ್ರೂರವಾಗಿ ಸೈನಿಕರ ಮೇಲೆ ಮತ್ತು ಜನಸಾಮಾನ್ಯರ ಮೇಲೆ ಮಾಡುತ್ತಾರೆ ಇಂತಹ ಘಟನೆಗಳನ್ನು ಸನ್ನಿವೇಶಗಳನ್ನು ನಾವೆಲ್ಲರೂ ಹಿಂದೆಯೂ ನೋಡಿದ್ದೇವೆ ಮತ್ತು ಮುಂದೆಯೂ ಮಾಡುತ್ತಲೂ ಸಹ ಬಂದಿದ್ದಾರೆ ಈಗಿನ ಯುಗದಲ್ಲಿ ಭಯೋತ್ಪಾದನಾ ದಾಳಿಯು ಅತಿ ಹೆಚ್ಚಾಗುತ್ತಿದೆ ಈ ಒಂದು ಭಯೋತ್ಪಾದನಾ ದಾಳಿಯನ್ನು ನಿಗ್ರಹಿಸುವಲ್ಲಿ ಭಾರತದ ಪ್ರಜೆಗಳ ಪಾತ್ರವೇನೆಂದರೆ ಈಗಿನ ಯುವಕರು ಉತ್ತಮವಾದಂತಹ ಶಿಕ್ಷಣವನ್ನು ಪಡೆದುಕೊಂಡು ಜನರಲ್ಲಿ ಈ ಭಯೋತ್ಪಾದನಾ ದಾಳಿಯ ವಿರುದ್ಧ ವಿರುದ್ಧ ಹತ್ತಿಕ್ಕಲು ಅವರಿಗೆ ಕ್ರಮಗಳನ್ನು ಕೈಗೊಳ್ಳುವಲ್ಲಿ ಸಹಕಾರಿ ಮಾಡಬೇಕು ಮತ್ತು ಅವರಿಗೆ ಈ ಭಯೋತ್ಪಾದನೆಯ ಕುರಿತು ಜಾಗೃತಿ ಮತ್ತು ಅರಿವನ್ನು ಮೂಡಿಸಬೇಕು ನಮ್ಮ ಭಾರತ ಸರ್ಕಾರ ಈ ಯುವಕರಿಗೆ ಪ್ರತಿಭಟನೆಗಳನ್ನು ಹೋರಾಟಗಳನ್ನು ಮಾಡುವಲ್ಲಿ ಸಹಕಾರ ಮಾಡಬೇಕು ಮತ್ತು ಇದು ದೇಶ ಕಾಯುವ ಸೈನಿಕರ ಕೆಲಸವಷ್ಟೇ ಅಲ್ಲ ನಮ್ಮ ಕಾರ್ಯವೂ ಕೂಡ ಎಂಬ ಕುರಿತಾಗಿ ನಾವು ಅರಿಯಬೇಕು ಉಗ್ರವಾದ ನಿಗ್ರಹಿಸುವಲ್ಲಿ ಭಾರತ ಹಿಂದೆಯೂ ಕೂಡ ಕಾರ್ಯವನ್ನು ಮಾಡಿದೆ ಮುಂದೆಯೂ ಕೂಡ ಮಾಡಬೇಕು ಭಯೋತ್ಪಾದನೆಯನ್ನು ನಿಗ್ರಹಿಸುವಲ್ಲಿ ಪ್ರತಿಯೊಬ್ಬರ ಕರ್ತವ್ಯವೂ ಇದೆ ಎಂಬ ಕುರಿತಾಗಿ ನಾವೆಲ್ಲರೂ ಅರಿಯಬೇಕು ಈ ಒಂದು ದಾಳಿಯನ್ನು ನಾವೆಲ್ಲರೂ ನಿಗ್ರಹಿಸುವಲ್ಲಿ ಉತ್ತಮವಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು ಈ ಒಂದು ನಮ್ಮ ದೇಶದಲ್ಲಿ ನಾವು ಅತಿ ಹೆಚ್ಚು ಸೈನಿಕರನ್ನು ಸೃಷ್ಟಿ ಮಾಡೋಣ ಹೊರತು ಭಯೋತ್ಪಾದಕರಲ್ಲ ಎಂದು ಹೇಳುತ್ತಾ ಈ ಒಂದು ನನ್ನ ಭಾಷಣಕ್ಕೆ ವಿರಾಮ ಹೇಳುತ್ತೇನೆ ಜೈ ಹಿಂದ್ ಜೈ ಭಾರತ್